ಛೋಟಾ ಬಾಯಿ, ನೀನು ಹೇಳಿದ ಹಾಗೆ ನಿನ್ನ ಶತ್ರುನ ಎತ್ತಿ ಒಳಗಾಕ್ಸಿದ್ದೀನಿ. ಅವನ ಕಥೆನ ಮುಗಿಸ್ಬಿಡು, ಆದರೆ ಸ್ವಲ್ಪ ತಾಳ್ಮೆಯಿಂದ. ತಾಳ್ಮೆ ಏನು? ಇವತ್ ರಾತ್ರಿನೇ ಅವನ ಕಥೆ ಫಿನಿಶ್. ನೀನ್ ತಿಳ್ಕೊಂಡಿರೋಷ್ಟು ಈಸಿಯಾಗಿ ಅವನ್ನ ಎತ್ತಕ್ಕಾಗಲ್ಲ. ಪ್ಲಾನ್ ಮಾಡಿ ಹೊಡಿಬೇಕು. ಅರ್ಥ ಆಯ್ತಾ? ಅರ್ಥ ಆಗ್ತಿಲ್ಲ. ನೀನ್ ಯಾಕೆ ನಿಮ್ಮ ಅಣ್ಣನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಾ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಇಲ್ಲ ರಾಣಿ, ನಮ್ಮ ಅಣ್ಣನ ಹತ್ರ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಖಂಡಿತ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅದನ್ನೇ ನಾನು ನಿಮ್ಮ ಅಣ್ಣನ ಹತ್ರ ಹೇಳಿ ಕಾಲಿಗೆ ಬಿದ್ದು ಬೇಡ್ಕೊಂಡೆ. ಅವ್ರಿಗೆ ನಿನ್ನ ಹೊರಗಡೆ ಕರ್ಕೊಂಡ್ ಬರೋ ಮನಸ್ಸೇ ಇಲ್ಲ. ನೀನು ಜೈಲ್ನಲ್ಲಿದ್ಯಾ, ಅವರು ಜಾಲಿಯಾಗಿ ಫಾರ್ಮ್ ಹೌಸ್ಗೆ ರೆಸ್ಟ್ ತಗೊಳಕ್ ಹೋಗಿದ್ದಾರೆ. ಇದನ್ನ ಪ್ರೀತಿ ಅಂತಾರ? ಅವ್ರ ಮನುಷ್ಯನೇ ಅಲ್ಲ. ನಮ್ಮ ಅಣ್ಣನ ಬಗ್ಗೆ ನನಗ್ ಗೊತ್ತು, ನಿನಗೇನೆ ಗೊತ್ತು? ಅವನನ್ನ ಮೀಟ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ಅದಕ್ಕೇನೋ ಒಂದ್ ಕಾರಣ ಇರ್ಬೇಕು. ನಾನ್ ನಮ್ಮ ಅಣ್ಣನ್ ಮೀಟ್ ಮಾಡಿ ನಾನು ಈ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರೆ ಅವನ್ ಖಂಡಿತ ನನ್ನನ್ನು ಬಿಡಿಸ್ತಾನೆ. ಯಾಕಾದ್ರೂ ಸರಿ, ನಾನು ನಮ್ಮ ಅಣ್ಣನ್ ನೋಡ್ಬೇಕು. ಅದಕ್ಕಿರೋದು ಒಂದೇ ದಾರಿ. ಕಣ್ಣು ಮುಂದೆನೆ ನಿನ್ನಕ್ಕೊಂದು ಪಾಪಿಗಳು ತಪ್ಪಿಸ್ಕೊಂಬಿಟ್ರಲ್ಲಣ್ಣ, ಅವರೆಲ್ಲೇ ಇರಲಿ ಹೇಗೆ ಇರಲಿ ಖಂಡಿತ ಅವ್ರನ್ನ ಕಂಡು ಹಿಡಿದೇ ಹಿಡಿತೀನಣ.